ಎಷ್ಟು ದಿನಗಳ ಕಾಲ ನಾವು ಯಾವ ವಿಷಯವನ್ನ ಕಲ್ತಿದ್ವೋ ಅದರ ಒಮ್ಮೆ ಅಭ್ಯಾಸವನ್ನ ಮಾಡಿಕೊಂಡು ಮುಂದಿನ ಪಾಠವನ್ನು ನಾವು ಇವಾಗ ನೋಡೋಣ ಎಲ್ಲರೂ ಕೂಡ ಪುಸ್ತಕವನ್ನ ತೆಗೆದಿಟ್ಟುಕೊಳ್ಳಿ ಅಂತ ಹೇಳಿ ನಾನು ಅರಿಕೆ ಮಾಡಿಕೊಳ್ಳುತ್ತೇನೆ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಹಿ ॐ अपवित्रः पवित्रो वा सर्वावस्थां गतोऽपि वा यस्मरेत्तुण्डरेकाक्षं सबाह्याभ्यन्तर शुचिः सेवितं गणादिसेवितं कपित्थजम्बूफलसारभक्ष्यशकरणं नमामि विष्णुः गुरुर्देवो महेश्वरं ह तस्मै श्रीगुरवे नमः ॐ श्रीमन्महागणपतये नमः ॐ श्रीसद्गुरुचरणरविन्दाभ्यां नमः ॐ शुभं करोतु कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोऽस्तु ते ॐ केशवाय स्वाहा ॐ नारायणाय स्वाहा ॐ माधवाय स्वाहा ॐ गोविन्दाय नमः विश् नम ओ मधुसूदन ओं त्रिविक्रम ओं वामना जनम ओम श्रीधरा जनम हृषिकेश पद्मनाभा जनम दामोदरा जर्षणा जनम वासुदेवा जनम प्रद्युना जनद्धा नम ओम पुरुषोत्तम जनम ओम अधोक्ष जनम ओम नार सिंह जनम ओम अच्युता जनम ओम जनार्दना जनम ओम उपेन्द्र जनम ओम हरजे नम ओम श्री कृष्ण जनम ओम देवस्त धर्मिगोचरा प्रेर तस्फर्ग तद्वरे न्यमनम आगम तो देवाना गमनाथं तो रक्षता आदौ घंटारव निम देवताथ भूमिपूजा विष्णुशक्तिसमुत्पन्ने शङ्खवर्णे महीतले अनेकरत्नसम्पन्ने भूमिदेवि विनमोऽस्तु ते अथ आसनपूजा ॐ पृथ्वीत्वया धृता लोका देवि त्वं विष्णुना धृता त्वं च धारय मां देवि पवित्रं कुरु चासनम् ॐ अनन्तासनाय नमः ओम कूर्मासनाय नमः ओम विमलां ओम कमलासनाय नमः ओम योगासनाय नमः ओम विमलासनाय नमः ओम कुशासनाय नमः ओम मध्ये परम सुखसनाय नमः ओम अथ भूतोत्सारणम् ओम अपसर्पंतु ते भूता जे भूता भूमि संस्थिता ए भूता विघ्नकर्ता रस्ते नश्यंतो शिवाज्ञजा अपक्रामंतु भूताद्या सर्वे ते भूमि भारका सर्वे शाम न पूजा कर्म समारभेत आत्रभ्यो नमः ॐ पितृभ्यो नमः ॐ आचार्यभ्यो नमः ॐ इष्टदेवताभ्यो नमः ॐ कुलदेवताभ्यो नमः अथ संकल्पः ॐ शुभे शोभ పరా హే శ్రీహరే శ్రేతవరాహ కల్పే వైవస్వతమన్వంతరే కలియుగే పే ಧನ್ಯವಾದ ನಮಸ್ತೆ ಯಾವುದೋ ಒಂದು ತಾಂತ್ರಿಕ ದೋಷದಿಂದ ಹೀಗಾಯಿತು ಮತ್ತೆ ಓದೋಣ ಭ್ರೀಮತ್ ಶೋಭಕೃತ್ನಾಮ ಸಂವತ್ಸರ ಸಂವತ್ಸರೆ ಉತ್ತರ ಶಿಶಿರಋತು ಫಾಲ್ಗುಣ ಮಾಸೆ ಶುಕ್ಲಪಕ್ಷೇ ದ್ವಿತೀಯೇಥೌ कुजवासरे कुजवासरयुक्तायां शुभनक्षत्रशुभयोगशुभकरणं गुणविशेषणविशिष्टायां पुण्याजां पुण्यकाले महापुण्यशुभतिथौ मम उपात्त समस्तदुरितक्षयद्वारा श्रीपरमेश्वरप्रीत्यर्थम् अस्माकं सकुटुम्बस्य सपरिवारस्य क्षेमा स्थैर्य विजय वीर्य अभ्युदया आनन्दा आरोग्या ऐश्वर्याभिवृद्ध्यर्थं मनस्सङ्कल्पसिद्ध्यर्थम् अलक्ष्मीनिवारणार्थं लक्ष्म्याः कृपाकटाक्षसिद्ध्यर्थं धर्मार्थकाममोक्ष चतुर्विधपुरुषार्थफलसिद्ध्यर्थं ಆರೋಗ್ಯ ನಿರ್ವಿಘ್ನತಾ ಐಶ್ವರ್ಯ ಜ್ಞಾನ ಸಿದ್ಧರ್ಥಂ ಆ ಶ್ರೀ ಆರಾಧ್ಯ ದೇವತಾ ಪ್ರೀತ್ಯರ್ಥಂ ಯಥಾಶಕ್ತಿ ಯಥಾ ಜ್ಞಾನೇ ನೋಡಶೋಪಚಾರ ಪೂಜಾಂ ಕರಿಷ್ಯೇ ಇಲ್ಲಿಯ ತನಕ ನಾವು ಓದಿಕೊಂಡಿದ್ವಿ ಅಲ್ಲಿ ವಿಶೇಷವಾಗಿ ನಿತ್ಯದ ಪಂಚಾಂಗವನ್ನು ಹೇಳುವಂತಹ ವಿಷಯ ಬರುತ್ತೆ ದಕ್ಷಿಣ ಉತ್ತರಾಯಣೆ ಮಾಘ ಮಾಸೆ ಫಾಲ್ಗುಣ ಮಾಸೆ ಪಕ್ಷೆ ದ್ವಿತೀಯ ಎಂಬುದಾಗಿ ಇದನ್ನು ನಾವು ಹೇಗೆ ತಿಳ್ಕೊಳ್ಬಹುದು ಅಂತ ಹೇಳಿದ್ರೆ ಸದ್ಯದಲ್ಲಿಯೇ ನಮ್ಮ ಮೈತ್ರಿ ಸಂಸ್ಕೃತ ಸಂಸ್ಕೃತಿ ಪ್ರತಿಷ್ಠಾನದ ವತಿಯಿಂದ ಒಂದು ದಿನದರ್ಶಿಕೆ ಬರ್ತಾ ಇದೆ ಕ್ಯಾಲೆಂಡರ್ ಬರ್ತಾ ಇದೆ ಅಲ್ಲಿ ನಿಮಗೆ ಸುಲಭವಾಗಿ ಆ ದಿನದ ತಿಥಿಯನ್ನ ನಕ್ಷತ್ರವನ್ನ ಹಾಗೂ ಋತು ಅಯನಗಳನ್ನ ಎಲ್ಲರೂ ಕೂಡ ಅಲ್ಲಿ ನಾವು ಸುಲಭವಾಗಿ ನೋಡ್ಕೊಳ್ಬಹುದಾಗಿದೆ ಅದಿಲ್ಲದೇ ಇದ್ದರೂ ಕೂಡ ನಮ್ಮ ಬಳಿಯಲ್ಲಿ ಸಾಮಾನ್ಯವಾಗಿ ಮನೆಯಲ್ಲಿ ಒಂಟಿ ಪಂಚಾಂಗ ಎಂಬುವಂಥದ್ದು ಬಹಳ ಪ್ರಸಿದ್ಧವಾಗಿರುವಂಥದ್ದು ಈ ರೀತಿಯಾಗಿರುತ್ತದು ಸಾಮಾನ್ಯವಾಗಿ ಇದರಲ್ಲಿಯೂ ಕೂಡ ನೀವು ನೋಡ್ಕೊಳ್ಬಹುದು ಅಥವಾ ನಮಗೀಗ ಎಲ್ಲರಿಗೂ ಕೂಡ ಕೈಯಲ್ಲೇ ನೋಡುವಂತಹ ಒಂದು ಅವಕಾಶ ಲಭ್ಯವಾಗಿದೆ ಮೊಬೈಲ್ನಲ್ಲೇ ನಾವು ನೋಡಿಕೊಳ್ಳುವಂತಹ ಅವಕಾಶ ಇದೆ ಮೊಬೈಲ್ ನಲ್ಲಿ ಹಲವಾರು ರೀತಿಯಾದಂತಹ ಆಪ್ಗಳು ಇದೆ ಪಂಚಾಂಗಕ್ಕೆ ಸಂಬಂಧಪಟ್ಟಿದ್ದನ್ನು ಅದನ್ನು ನಾವು ಡೌನ್ಲೋಡ್ ಮಾಡ್ಕೊಳ್ಬಹುದು ಹಿಂದೂ ಪಂಚಾಂಗ ಹಿಂದೂ ಕ್ಯಾಲೆಂಡರ್ ಎಂಬುದಾಗಿದೆ ಅದೇ ತರಹ ಬೇರೆ ತರಹದ ಪಂಚಾಂಗಗಳು ಕೂಡ ನಮಗಲ್ಲಿ ದೊರೆಯುತ್ತೆ ಅದನ್ನು ನಾವು ನೋಡಿಕೊಂಡು ಯಾವುದು ಪ್ರಮಾಣಿಕ ಪ್ರಾಮಾಣಿಕವಾಗಿರಂತೋ ಇರುತ್ತೋ ಅಂತಹ ಒಂದು ಪಂಚಾಂಗವನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಇರುವಂತಹ ನಕ್ಷತ್ರ ಅಲ್ಲಿರುವಂತಹ ಆ ದಿನದ ಪಂಚಾಂಗವನ್ನು ನಾವು ನೋಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಇಲ್ಲದೆ ಇದ್ರೂ ಕೂಡ ತುಂಬಾ ಸುಲಭವಾಗಿ ನಾವು ಪ್ರತಿನಿತ್ಯ ಗೂಗಲ್ ಅಲ್ಲೂ ಕೂಡ ನಾವು ನೋಡ್ಕೊಳ್ಬಹುದಾಗಿದೆ ಇಷ್ಟೆಲ್ಲ ಅವಕಾಶಗಳು ನಮ್ಮ ಮುಂದೆ ಕಣ್ಣ ಮುಂದೆ ಇರುತ್ತೆ ನಾವು ಸಾಮಾನ್ಯವಾಗಿ ಯಾವುದೋ ಒಂದು ಹಿಂದೂ ಪಂಚಾಂಗಗಳನ್ನ ಅಥವಾ ಕ್ಯಾಲೆಂಡರ್ ತಗೊಂಡ್ರು ಕೂಡ ಅಲ್ಲಿ ಆ ಆ ದಿನದ ತಾರೀಖಿನ ಕೆಳಗಡೆನೆ ಬರೆದಿರುತ್ತಾರೆ ಅದನ್ನ ಆಧರಿಸಿಕೊಂಡು ಕೂಡ ನಾವು ಮಾಡಬಹುದು ಸಾಮಾನ್ಯವಾಗಿ ಈ ಪಂಚಾಂಗದ ವಿಷಯ ಎಲ್ಲರಿಗೂ ಕೂಡ ಗೊತ್ತಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ ಪಂಚಾಂಗದ ಬಗ್ಗೆ ಇರುವಂತಹ ಯಾವುದೇ ಪ್ರಶ್ನೆಗಳಿದ್ರು ಕೂಡ ನೀವು ನನಗೆ ವೈಯಕ್ತಿಕವಾಗಿ ಮೆಸೇಜ್ ಮಾಡಬಹುದು ಅದಕ್ಕೆ ನಾನು ಉತ್ತರಿಸ್ತೇನೆ ಹಾಗೂ ಯಾವ ಉತ್ತರವನ್ನು ನಾನು ನಿಮಗೆ ವೈಯಕ್ತಿಕವಾಗಿ ಕಳಿಸಿರ್ತೇನೋ ಅದು ಉಪಯುಕ್ತವಾಗಿರುವಂತಹ ಸಂಶಯಗಳಿದ್ದರೆ ಎಲ್ಲರಿಗೂ ಕೂಡ ಅಂತಹ ಸಂಶಯಗಳು ಬರುವಂತಹ ಸಂಶಯ ಇದ್ರೆ ಅದೆಲ್ಲದನ್ನು ಕೂಡ ನಾನು ಮಾರನೇ ದಿನ ಉದಾಹರಣೆಗೆ ಇವತ್ತು ನೀವು ನನಗೆ ಪ್ರಶ್ನೆಗಳನ್ನ ಕಳಿಸಿದೀರಾ ಅಂತ ಹೇಳಿದ್ರೆ ನಾ ಉತ್ತರವನ್ನ ನಿಮಗೂ ಕಳಿಸ್ತೇನೆ ಹಾಗೂ ಮಾರನೇ ದಿನ ಕ್ಲಾಸಿನಲ್ಲಿಯೂ ಕೂಡ ಅದರ ಅದಕ್ಕೆ ಸಂಬಂಧಪಟ್ಟಂತ ವಿಷಯಗಳನ್ನು ನಾನು ಕೊಡ್ತೇನೆ ಕ್ಯಾನ್ ಐ ಗೆಟ್ ದ ಫೋನ್ ನಂಬರ್ ಆಫ್ ದಿ ಆದಿತಿ ಗುರುಜಿ ಸೊ ನನ್ನ ನಂಬರು ನಿಮ್ಮ ಗ್ರೂಪ್ನಲ್ಲಿಯೇ ಇರುತ್ತೆ ಗ್ರೂಪ್ನ ಐಕಾನ್ನಲ್ಲಿ ಅಲ್ಲಿ ಮೇಲೆ ಇರುತ್ತೆ ಇಲ್ಲ ಬೇಕು ಅಂತ ಹೇಳಿದ್ರೆ ಇವಾಗಲೂ ಕೂಡ ನೀವು ನಾ ನೋಟ್ ಮಾಡ್ಕೊಳ್ಬಹುದು ನೈನ್ ಒನ್ ಫೋರ್ ಏಟ್ ಫೈವ್ ನೈನ್ ಟೂ ತ್ರೀ ಸಿಕ್ಸ್ ತ್ರೀ ನಾನೊಮ್ಮೆ ಚಾಟ್ ಬಾಕ್ಸ್ನಲ್ಲಿ ಮೆಸೇಜು ಹಾಕಿರುತ್ತೇನೆ ಅದನ್ನ ನೋಡಿಕೊಂಡು ನೀವು ಅನುಸರಿಸಬಹುದು ತೊಂದರೆ ಇಲ್ಲ ಆ ಮುಂದಿನ ವಿಷಯವನ್ನ ನಾವು ಇವತ್ತು ನೋಡ್ತೇವೆ ನಿನ್ನೆ ದಿನ ಈ ಇಷ್ಟು ವಿಷಯಗಳನ್ನ ನೋಡಿದ್ವಿ ಪೂರ್ವಾರ್ಧದ ಅಷ್ಟು ವಿಷಯಗಳನ್ನ ನಾವು ಚಿಂತನೆ ಮಾಡಿದ್ವಿ ಇವತ್ತು ಸಂಕಲ್ಪದ ಉತ್ತರ ಭಾಗವನ್ನ ನಾವು ಚಿಂತನೆ ಮಾಡೋಣ ಯಾಕಾಗಿ ಯಾವ ಕರ್ಮವನ್ನ ಮಾಡ್ತೇವೋ ಅದರ ಕೃತ್ಯವನ್ನ ನಿಮಿತ್ತವನ್ನ ತೊಗರಿತಾಗಿ ನಾವು ಇವತ್ತು ಚಿಂತೆ ಮಾಡಲಿದ್ದೇವೆ ಯಾವ ವಿಷಯವನ್ನ ನಾವು ನಿನ್ನೆ ಚಿಂತನೆ ಮಾಡಿದ್ವು ಅದರ ಉತ್ತರಾರ್ಧದ ಭಾಗವನ್ನ ಇವತ್ತು ನೋಡಲಿದ್ದೇವೆ ಇನ್ ನಾವು ಮಾಡುವಂತಹ ಕರ್ಮದ ಕಾಲವನ್ನ ನಾವು ಚಿಂತನೆ ಮಾಡಿದ ನಂತರ ಕಾಲವನ್ನ ನಾವು ಹೇಳಿದ ನಂತರ ಯಾವ ನಿಮಿತ್ತದಿಂದ ಯಾವ ಉದ್ದೇಶದಿಂದ ಯಾವ ಕಾರ್ಯವನ್ನು ಮಾಡ್ತೇವೆ ಎನ್ನುವಂಥದ್ದು ಹೇಳುವಂಥದ್ದು ಬಹಳ ಪ್ರಧಾನವಾಗಿರುತ್ತೆ ಅದನ್ನ ನಾವಿವಾಗ ಹೇಳುವಂತಹ ಪ್ರಯತ್ನವನ್ನ ಮಾಡ್ತೇವೆ ಇಂತಹ ಶುಭ ದಿನದಂದು ಇಂತಹ ಶುಭ ವರ್ಷದಂದು ಅರವತ್ತು ಸಂವತ್ಸರಗಳಲ್ಲಿ ಪ್ರತಿಯೊಂದು ವರ್ಷವೂ ಕೂಡ ಚಾಂದ್ರಮಾನದ ಪ್ರಕಾರವಾಗಿ ಸಂವತ್ಸರ ಬದಲಾಗತ್ತೋ ಅಲ್ಲಿ ಪ್ರತಿ ಸಂವತ್ಸರ ಅವತ್ತಿನ ದಿನ ತದುತ್ತರ ಆ ಆ ದಿನವನ್ನ ಆ ಸಂವತ್ಸರದ ಹೆಸರನ್ನು ಹೇಳ್ಕೊಳ್ಬೇಕು ತದತ್ತರ ಆ ಅಯನ ಅದು ನಾವು ದಕ್ಷಿಣಾಯನದಲ್ಲಿದ್ದೇವೋ ಉತ್ತರಾಯಣದಲ್ಲಿದ್ದೇವೋ ಅದನ್ನು ನಾವು ಹೇಳ್ಕೊಳ್ಬೇಕು ಹಾಗೂ ಯಾವ ಋತುವಿನಲ್ಲಿದ್ದೇವೆ ಆರು ಋತುಗಳಿದೆ ಆರು ಋತುವಿನಲ್ಲಿ ನಾವು ಯಾವ ಋತುವಿನಲ್ಲಿ ನಾವಿದ್ದೇವೆ ಪ್ರಸಕ್ತವಾಗಿ ಯಾವ ಮಾಸದಲ್ಲಿ ಯಾವ ತಿಂಗಳಲ್ಲಿ ನಾವಿದ್ದೇವೆ ಯಾವ ಪಕ್ಷ ಇದು ಶುಕ್ಲ ಪಕ್ಷವೋ ಕೃಷ್ಣ ಪಕ್ಷವೋ ಶುಕ್ಲ ಪಕ್ಷ ಅಂತ ಹೇಳಿದ್ರೆ ಪ್ರತಿಪತ್ ಅರ್ಥಾತ್ ಪಾಡ್ಯ ಅಂತ ನಾವು ಕನ್ನಡದಲ್ಲಿ ಹೇಳ್ತೇವೆ ಅದರಿಂದ ಆರಂಭಿಸಿ ಹುಣ್ಣಿಮೆಯವರೆಗೆ ಅರ್ಥಾತ್ ಪೂರ್ಣಿಮಾ ವರೆಗೆ ಯಾವಾಗ ಚಂದ್ರ ಪ್ರತಿನಿಧ್ಯವು ವರ್ಧಮಾನವಾಗಿ ಹೋಗ್ತಾನೋ ಅದನ್ನ ಶುಕ್ಲ ಪಕ್ಷ ಅಂತ ಹೇಳ್ತಾರೆ ಕೃಷ್ಣ ಪಕ್ಷ ಅಂತ ಹೇಳಿದ್ರೆ ಹುಣ್ಣಿಮೆಯಿಂದ ಅಮಾವಾಸ್ಯೆ ತನಕ ಅದನ್ನ ಅದನ್ನ ಕೃಷ್ಣ ಪಕ್ಷ ಅಂತ ಹೇಳ್ತಾರೆ ಅವಾಗ ಸೂರ್ಯ ಚಂದ್ರ ತನ್ನ ಇರುವಿಕೆಯನ್ನ ಕಡಿಮೆ ಮಾಡ್ತಾ ಬರ್ತಾನೆ ಹ ಒಂದು ದಿನ ಶುಕ್ಲ ಪಕ್ಷದಲ್ಲಿ ಪ್ರತಿನಿತ್ಯವೂ ಕೂಡ ಅವನು ವರ್ಧಿಸ್ತಾ ಹೋಗ್ತಾನೆ ಕೃಷ್ಣ ಪಕ್ಷದಲ್ಲಿ ಕ್ಷೀಣಿಸ್ತಾ ಬರ್ತಾನೆ ಹಾಗಾಗಿ ಕೃಷ್ಣ ಪಕ್ಷ ಹೇಳಿ ಈ ಶ್ರೀ ಶುಕ್ಲ ಪಕ್ಷದಲ್ಲಿ ಇದ್ದೇವೋ ಕೃಷ್ಣ ಪಕ್ಷದಲ್ಲಿದ್ದೇವೋ ಅನ್ನುವಂತ ತಿಳ್ಕೊಳ್ಬೇಕು ತದುತ್ತರ ಯಾವ ತಿಥಿ ತಿಥಿ ಅಂತ ಹೇಳಿದ್ರೆ ನಾವು ದಿನ ಈ ಒಂದು ನಮ್ಮ ತುಂಬಾ ಸುಲಭವಾಗಿ ಹೇಳಬೇಕು ಅಂತ ಹೇಳಿದ್ರೆ ಒಂದು ಸ್ಥಳದಿಂದ ಇಂದು ಸ್ಥಳ ಇನ್ನೊಂದು ಸ್ಥಳಕ್ಕೆ ಹೋಗಬೇಕಾಗಿರುವಂತಹ ಒಂದು ಸಮಯ ಇರುತ್ತೋ ಅದನ್ನು ತಿಥಿ ಅಂತ ಹೇಳ್ತಾರೆ ಯಾರು ಹೋಗುವಂಥದ್ದು ನಾವು ನೀವು ಹೋಗುವುದಲ್ಲ ಚಂದ್ರ ಚಂದ್ರ ತನ್ನ ರಾಶಿಯಲ್ಲಿ ತನ್ನ ರಾಶಿ ಚಕ್ರ ಅಂತ ಇರ್ತದೆ ಭಚಕ್ರ ಅಂತ ಹೇಳಿ ಕರೀತಾರೆ ಸೋಲಾರ್ ಸಿಸ್ಟಮ್ ಆ ಭಚಕ್ರದಲ್ಲಿ ಒಂದು ಜಾಗವನ್ನ ಬಿಟ್ಟು ಇನ್ನೊಂದು ಜಾಗಕ್ಕೆ ಅವನು ಮೂವ್ ಹಾಕ್ತಾರೆ ಎರಡೂವರೆ ದಿನಕ್ಕೆ ಅವನು ಒಂದು ಕ್ರಮವನ್ನ ಒಂದು ಸ್ಥಾನವನ್ನ ಪಲ್ಲಟ ಮಾಡ್ತಾರೆ ಅದರ ಒಂದು ಭಾಗ ಅದರ ಅರ್ಧ ಭಾಗಕ್ಕೆ ಯಾವ್ದಿರುತ್ತೋ ಅದನ್ನ ಒಂದು ತಿಥಿ ಅಂತ ಹೇಳ್ತಾರೆ ಜ್ಯೋತಿಷದಲ್ಲಿ ಆ ಅದನ್ನ ಒಂದು ತಿಥಿ ಅಂತ ಹೇಳಿ ಚಿಂತನೆ ಮಾಡ್ತಾರೆ ಹಾಗೆ ಅವನು ಆ ಹನ್ನೆರಡು ಪಾಯಿಂಟ್ ಐದು ಆ ಅಷ್ಟು ಸೆಂಟ್ ಅಷ್ಟು ಆ ಸೆಂಟಿಮೀಟರ್ ಅಷ್ಟು ಯಾವಾಗ ಕ್ರಮಿಸ್ತಾನೋ ಅದು ಒಂದು ತಿಥಿ ಅಂತ ಹೇಳಿ ಪರಿಗಣನೆ ಮಾಡ್ತಾರೆ ಕೆಲವೊಂದು ದಿನ ಎರಡು ದಿನವೂ ಇರುತ್ತೆ ಕೆಲವು ದಿನ ಒಂದು ದಿನದಲ್ಲಿ ಎರಡು ತಿಥಿ ಬರುತ್ತೆ ಈ ತರದಲ್ಲೇ ನಾವು ನೋಡಿರ್ತೇವೆ ಅಂದ್ರೆ ಏನು ಅಂತ ಹೇಳಿದ್ರೆ ಚಂದ್ರ ತನ್ನ ಸ್ಥಾನದಿಂದ ಇಷ್ಟು ಆ ದೂರ ಆಕ್ರಮಿಸಿದ್ದಾನೆ ಎನ್ನುವಂತಹ ಒಂದು ಗಣನೆಯನ್ನ ಮಾಡುವುದಕ್ಕೆ ತಿಥಿ ಅಂತ ಹೇಳ್ತಾರೆ ಹ ಅಂತಹ ಆ ತಿಥಿಯಂದು ಇಂತಹ ಶುಭ ವಾಸರ ವಾಸರ ಅಂದ್ರೆ ಏನು ನಾವು ಯಾಕೆ ಸೋಮವಾಸರ ಅಂತ ಹೇಳ್ತೇವೆ ಮಂಗಲ ವಾಸರ ಅಂತ ಹೇಳ್ತೇವೆ ಅಥವಾ ಕುಜವಾಸರ ಅಂತ ಹೇಳ್ತೇವೆ ಬುಧವಾಸರ ಅಂತ ಯಾಕೆ ಹೇಳ್ತೇವೆ ಆ ಈ ರೀತಿಯಾಗಿ ನಾವು ಯಾಕೆ ಹೇಳ್ತೇವೆ ಅಂತ ಹೇಳಿದ್ರೆ ಪ್ರತಿನಿತ್ಯವೂ ಕೂಡ ಸೂರ್ಯೋದಯದ ನಂತರದ ಮೊದಲನೇ ಹೋರ ಯಾವ್ದಿರುತ್ತೋ ಆ ಹೋರದ ಅಧಿದೇವತೆ ಯಾರಿರ್ತಾರೋ ಅದರ ಆಧಾರದ ಮೇಲೆ ಆ ದಿನದ ಹೆಸರನ್ನ ನಾವು ನಿರ್ಣಯ ಮಾಡುತ್ತೇವೆ ಉದಾಹರಣೆಗೆ ಸೋಮವಾರ ಸೂರ್ಯೋದಯ ಆದ ನಂತರ ಮೊದಲ ಮೊದಲ ಹೋರ ಆ ಸಮಯದಲ್ಲಿ ಅಧಿದೇವತೆ ಚಂದ್ರ ಸೋಮ ಅಂತ ಹೇಳ್ತಾರೆ ಹಾಗಾಗಿ ಆ ಸೋಮವಾರ ಅಂತ ಹೇಳ್ತಾರೆ ಅಥವಾ ಹಿಂದುವಾಸರ ಅಂತ ಕೇಳಿದ್ರು ಎರಡನೇ ದಿನ ಮಂಗಲ ಅಂದರೆ ಚಂದ್ರನ ಉಪಗ್ರಹ ಆ ನಾವು ಉಪಗ್ರಹ ಅಂದ್ರೆ ಸ್ಯಾಟಲೈಟ್ ಅಂತ ಹೇಳಿ ಇವಾಗ ಚಿಂತನೆ ಮಾಡ್ತೇವಲ್ವಾ ಆ ಈ ಅರ್ಥವನ್ನ ಅಲ್ಲ ಇಲ್ಲಿ ಬೇರೆ ಅರ್ಥವನ್ನ ತಗೊಳ್ತಾರೆ ಕುಜ ಆ ಕುಜ ಆ ಅರ್ಥಾತ್ ಅಂಗಾರಕ ಅವನ ವಾರವಾಗಿರುವಂಥದ್ದು ಅವನ ಹೊರ ಮೊದಲನೇ ದಿನ ಇರುತ್ತೆ ಹಾಗಾಗಿ ಇದನ್ನ ಮಂಗಳವಾರ ಬುಧವಾರ ಅವತ್ತು ಬುಧ ಬುಧ ಗ್ರಹ ಅಧಿ ದೇವನಾಗಿರ್ತಾನೆ ಮೊದಲನೇ ಹೊರಕ್ಕೆ ಹಾಗಾಗಿ ಬುಧವಾಸರ ಹೀಗೆ ಪ್ರತಿಯೊಂದು ದಿನದಲ್ಲಿ ಗುರುವಾರ ಶುಕ್ರವಾರ ಶನಿವಾರ ಆದಿತ್ಯವಾರ ಆ ಆ ದಿನದ ಸೂರ್ಯೋದಯದ ನಂತರದ ಮೊದಲನೇ ಹೊರದಲ್ಲಿ ಯಾವ ದೇವತೆ ಅಧಿದೇವತೆಯಾಗಿ ಆ ಕ್ಷಣದಲ್ಲಿ ಇರುತ್ತೋ ಅದನ್ನ ನಾವು ಆ ದಿನದ ಹೆಸರಾಗಿ ನಾವು ಚಿಂತನೆ ಮಾಡ್ತೇವೆ ಹಾಗಾಗಿ ಆ ಹೆಸರನ್ನ ನಾವು ಇಟ್ಟಿರುವಂಥದ್ದು ಅಂತಹ ಶುಭ ದಿನದಂದು ಆ ಹೋರ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಇವಾಗ ಹ್ಮ್ ಒಂದು ಗಂಟೆ ಅಂತ ತಗೊಳ್ಬಹುದು ಆ ಒಂದಿಷ್ಟು ಸಮಯವನ್ನ ಕಾಲದ ಒಂದು ಸಮಯಕ್ಕೆ ಹೋರಾ ಅಂತ ಹೇಳ್ತಾರೆ ಹ್ಮ್ ಅಂತಹ ದಿನದಂದು ನಾವು ಇಂತಹ ಶುಭ ನಕ್ಷತ್ರ ಶುಭ ಯೋಗ ಶುಭಕರಣ ಇಂತಹ ಶುಭ ದಿನಗಳಲ್ಲಿ ನಾವು ನನ್ನ ಮಮ ಉಪಾತ್ತ ಸಮಸ್ತ ದುರಿತ ದ್ವಾರಾ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಅಂತ ಹೇಳಿದ್ದಾರೆ ಅದರ ಏನು ಅಂದರೆ ನಾನು ಮಾಡಿರತಕ್ಕಂತಹ ಎಲ್ಲ ಪಾಪಗಳ ನಾಶಕ್ಕೋಸ್ಕರವಾಗಿ ಪಾಪ ದುರಿತ ಅಂತ ಹೇಳಿದ್ರೆ ಪಾಪ ದುರಿತ ಕ್ಷಯ ದ್ವಾರ ತನ್ಮೂಲಕವಾಗಿ ನನ್ನ ಪಾಪಗಳೆಲ್ಲವೂ ಕಳೆದು ಭಗವಂತನ ಪ್ರೀತ್ಯರ್ಥವಾಗಿ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಎಂಬುದಾಗಿ ಹೇಳಿಕೊಂಡು ಅದೇ ತರಹ ನನ್ನ ಕುಟುಂಬ ನಾವೆಲ್ಲರೂ ಕೂಡ ಮಾನವ ಸಂಘಜೀವಿ ನಮ್ ಜೊತೆಗೆ ಯಾರೊಬ್ರು ಇರಲೇಬೇಕು ಒಬ್ಬೊಬ್ಬರೇ ಒಂಟಿ ಜೀವನವನ್ನು ಮಾಡುವುದಕ್ಕೆ ಸಾಧ್ಯವಿಲ್ಲ ಆ ಪರಿವಾರದಲ್ಲಿರುವಂತವರೆಲ್ಲರೂ ಕೂಡ ಕ್ಷೇಮವಾಗಿರಬೇಕು ಎನ್ನುವಂತಹ ಉದ್ದೇಶದಿಂದ ಅವರ ಎಲ್ಲರ ಕ್ಷೇಮ ಸ್ಥೈರ್ಯ ಅವ್ರಿಗೆಲ್ಲರಿಗೂ ಕೂಡ ಶಕ್ತಿ ಸಾಮರ್ಥ್ಯಗಳಿರಬೇಕು ಯಾವ ವಿಷಯಗಳನ್ನ ಅವರು ಗಳಿಸಿರ್ತಾರೋ ಅದೆಲ್ಲದೂ ಕೂಡ ಪರಿಪಾಲನೆ ಚೆನ್ನಾಗಿ ಆಗಬೇಕು ಅದೇ ತರಹ ಆನಂದದಿಂದ ಇರಬೇಕು ಯಾವುದೇ ರೀತಿಯಾದಂತಹ ರೋಗಗಳು ಬರಬಾರದು ಆರೋಗ್ಯದಿಂದ ಇರಬೇಕು ಎಲ್ಲ ರೀತಿಯಾದಂತಹ ಅವರಿಗೆ ಲಭಿಸಬೇಕು ಅದೇ ತರಹ ಅವರ ಮನಸ್ಸಿನ ಯಾವ ಉತ್ತಮವಾದಂತಹ ಸಂಕಲ್ಪ ಇರುತ್ತೋ ಅದೆಲ್ಲದೂ ಕೂಡ ಈಡೇರಬೇಕು ಅಂತಹ ಅದೇ ತರಹ ನಮಗೆ ಪರಮ ಪುರುಷಾರ್ಥಗಳಾಗಿರುವಂಥದ್ದು ಯಾವುದು ಅಂದ್ರೆ ಧರ್ಮಾರ್ಥ ಕಾಮ ಮೋಕ್ಷಗಳು ಧರ್ಮ ಧರ್ಮ ಮಾನವ ತನ್ನ ಜೀವನದಲ್ಲಿ ಏನನ್ನ ಪಡಿಬೇಕು ಅಂದ್ರೆ ಧರ್ಮ ಅರ್ಥ ಕಾಮ ಮೋಕ್ಷ ಮೂರ್ ನಾಲ್ಕನ್ನು ಪಡಿಬೇಕಂತ ಅದ್ರಲ್ಲಿ ಪ್ರಧಾನವಾಗಿರುವಂಥದ್ದು ಮೋಕ್ಷ ಆ ಮೋಕ್ಷಕ್ಕೆ ಅಧಿ ಅದಕ್ಕೆ ಬೇಸ್ ಆಗಿರುವಂಥದ್ದು ಅದಕ್ಕೆ ಪ್ರಾಥಮಿಕವಾಗಿರುವಂಥದ್ದು ಯಾವುದು ಅಂದ್ರೆ ಧರ್ಮ ಆ ಧರ್ಮಾಚರಣೆ ಮೂಲಕವಾಗಿ ಅವನು ಮೋಕ್ಷವನ್ನು ಪಡಿಬೇಕು ಆ ಸಂದರ್ಭದಲ್ಲಿ ಅರ್ಥಕಾಮಗಳು ಕೆಲವೊಮ್ಮೆ ಆ ಅಡ್ಡಿಯನ್ನು ತರಬಹುದು ಅದ್ಯಾವುದು ಕೂಡ ಒಳಪಡದೆ ಧರ್ಮಾಚರಣೆ ಮೂಲಕವಾಗಿ ಅರ್ಥ ಕಾಮಗಳನ್ನ ಸಿದ್ಧಿಸಿಕೊಂಡು ತನ್ಮೂಲಕ ಮೋಕ್ಷವನ್ನು ಅವನು ಪಡೆಯಬೇಕು ಎನ್ನುವಂತಹ ವಿಷಯವನ್ನು ಹೇಳಬೇಕಾಗತ್ತೆ ಸೌರ ಸಿದ್ಧಾಂತದಲ್ಲಿ ಹಾ ಸೌರಮಾನದಲ್ಲಿ ಹೇಗೆ ಹೇಳುವಂಥದ್ದು ಚಾಂದ್ರಮಾನದಲ್ಲಿ ಹೇಳಿದ್ರಿ ನೀವು ಸೌರಮಾನದಲ್ಲಿ ಹೇಗೆ ಹೇಳುದು ಅಂತ ಹೇಳಿದ್ರೆ ಸೌರಮಾನದಲ್ಲಿ ಮೇಷ ವೃಷಭ ಮಿಥುನ ಕರ್ಕಾಟಕ ಸಿಂಹ ಕನ್ಯಾ ತುಲ ವೃಶ್ಚಿಕ ಧನು ಮಕರ ಕುಂಭ ಮೀನ ಈ ರೀತಿಯಾಗಿ ಹನ್ನೆರಡು ರಾಶಿಗಳು ಯಾವ್ದಿದೆಯೋ ಆ ರಾಶಿಯ ಸಂಕ್ರಮಣ ಆಗ್ತದೆ ಪ್ರತಿ ತಿಂಗಳು ಕೂಡ ನಮ್ಗೆಲ್ಲರಿಗೂ ಕೂಡ ಮಕರ ಸಂಕ್ರಮಣ ಚೆನ್ನಾಗಿ ನೆನಪಿರುತ್ತೆ ಅದೇ ತರಹ ಪ್ರತಿ ತಿಂಗಳೂ ಕೂಡ ಒಂದೊಂದು ಸಂಕ್ರಮಣ ಆಗತ್ತೆ ಚಂದ್ರ ಸೂರ್ಯ ತನ್ನ ಪಥವನ್ನ ಒಂದೊಂದು ಜಾಗವನ್ನ ಬದಲಿಸ್ತಾ ಹೋಗ್ತಾನೆ ಸೂರ್ಯ ಸೂರ್ಯನ ಮತ್ತೆ ಮೇಷದಿಂದ ವೃಷಭ ಮಿಥುನದಿಂದ ಮಿಥುನದಿಂದ ಕರ್ಕಾಟಕ ಕರ್ಕಾಟಕದ ಸಿಂಹ ಸಿಂಹದಿಂದ ಕನ್ಯಾ ಹೀಗೆ ಒಂದೊಂದು ಜಾಗವನ್ನ ಬದಲಿಸ್ತಾ ಹೋಗ್ತಾನೆ ಅಭಿ ಚಕ್ರದಲ್ಲಿ ಆ ಆ ಸ್ಥಾನ ಯಾವುದಿದೆಯೋ ಅದನ್ನ ಆಧರಿಸಿಕೊಂಡು ನಾವು ಅಲ್ಲಿ ದಿನ ಆ ಮಾಸದ ಆಚರಣೆಯನ್ನು ಮಾಡ್ತೇವೆ ಮೇಷಮಾಸ ವೃಷಭ ಮಾಸ ಮೇಷೇರ್ಕೆ ಹ ಏವಂ ಈ ರೀತಿಯಾಗಿ ಹೇಳುತ್ತೇವೆ ಮೇಷೇರ್ಕೆ ಅರ್ಕ ಅಂತ ಹೇಳಿದ್ರೆ ಸೂರ್ಯ ಸೂರ್ಯ ಆ ಸಂದರ್ಭದಲ್ಲಿ ಮೇಷ ಇದ್ದಾನೆ ಅಂತ ಹ ಮೇಷೇರ್ಕೆ ಹ ಕರ್ಕ ಏವಂ ರೂಪವಾಗಿ ಅಲ್ಲಿ ಹೇಳುತ್ತೇವೆ ಅದನ್ನೇ ನಾವಲ್ಲಿ ಹೇಳಬಹುದಾಗಿದೆ ಹ್ಮ ಮುಂದೆ ಇಂತಹ ದಿನದಂದು ಹ ಈ ಶುಭ ಫಲಗಳೆಲ್ಲ ನಮಗೆ ಸಿಗಬೇಕು ನಾವೆಲ್ಲರೂ ಕೂಡ ಆನಂದದಿಂದ ಇರಬೇಕು ಎನ್ನುವಂತಹ ಉದ್ದೇಶದಿಂದ ನಾವು ಈ ಷೋಡಶೋಪಚಾರ ಪೂಜೆಯನ್ನು ನಾವು ಈ ಆರಾಧ್ಯ ದೇವತೆ ಉಪಾಸನ ಯಾವ್ದಿದೆಯೋ ಗಣಪತಿ ಆಗಿರಬಹುದು ಈಶ್ವರ ಆಗಿರಬಹುದು ದುರ್ಗಿ ಆಗಿರಬಹುದು ಅವರವರ ಮನೆ ದೇವತೆ ಯಾರಿರ್ತೋ ಅದನ್ನ ಅಲ್ಲಿ ಹೇಳಿಕೊಳ್ಬೇಕಾಗತ್ತೆ ಅದನ್ನು ಹೇಳಿಕೊಂಡು ದೇವತಾ ಪ್ರೀತಿ ಅರ್ಥಂ ಯಥಾಶಕ್ತಿ ಯಥಾ ಜ್ಞಾನೇನ ನಾವೆಲ್ಲರೂ ಕೂಡ ಶಾಸ್ತ್ರೋಕ್ತವಾಗಿ ಮಾಡಿಬಿಡ್ತೇವೆ ಅಂತ ಹೇಳೋದಕ್ಕಾಗೋದಿಲ್ಲ ನಮ್ಮ ಸೀಮಿತವಾಗಿರುವಂತಹ ಜ್ಞಾನದಿಂದ ನಮ್ಮ ಸೀಮಿತವಾಗಿರುವಂತಹ ಶಕ್ತಿಯಿಂದ ನಾವು ಮಾಡ್ತೇವೆ ನಮ್ಮ ಪ್ರಯತ್ನ ಮೀರಿ ನಾನು ಮಾಡ್ತೇನೆ ಯಥಾಶಕ್ತಿ ಯಥಾ ಜ್ಞಾನೇನ ಈ ಕೆಲಸವನ್ನ ನಾನು ಮಾಡುತ್ತೇನೆ ಅಂತ ಹೇಳಿ ಅಲ್ಲಿ ಸಂಕಲ್ಪ ಮಾಡ್ಕೊಳ್ಳುವಂಥದ್ದು ಈ ರೀತಿಯಾಗಿ ಕಾಯಿಕವಾಗಿ ವಾಚಿಕವಾಗಿ ಮಾನಸಿಕವಾಗಿ ಮಾಡುವಂಥದ್ದು ವಾಚಿಕವಾಗಿ ನಾವು ಹೇಳ್ತಿದ್ದೇವೆ ಹೀಗೆ ಹಾ ಧರ್ಮಾರ್ಥಕ ಮೋಕ್ಷ ಚತುರ್ವಿದ ಪುರುಷಾರ್ಥ ಸಿದ್ಧರ್ಥಂ ಶ್ರೀ ಮಹಾಗಣಪತಿ ದೇವತಾ ಪ್ರೀತ್ಯರ್ಥಂ ಯಥಾಶಕ್ತಿ ಯಥಾ ಜ್ಞಾನೇನ ಷೋಡಶೋಪಚಾರ ಪೂಜಾಂ ಕರಿಷ್ಯೆ ಎಂಬುದಾಗಿ ಹೇಳುತ್ತೇವೆ ಇದು ವಾಚಿಕವಾಯ್ತು ಕಾಯಿಕವಾಗಿ ನಾವೇನ್ ಮಾಡ್ತೇವೆ ಅಲ್ಲಿಯ ತನಕ ನಾವು ಬ್ರಹ್ಮಾಂಜನೆಯನ್ನ ಹೀಗೆ ಹಿಡ್ಕೊಳ್ತೇವೆ ಅಲ್ವಾ ಅದನ್ನ ಎಡಗೈಯಲ್ಲಿರುವಂತಹ ಹೂ ಅಕ್ಷತೆಯನ್ನ ಬಲಗೈಗೆ ಹೀಗೆ ಹಾಕಿಕೊಂಡು ಎರಡು ಉದ್ಧರಣೆ ನೀರು ಹಾಕಿಕೊಂಡು ಅಲ್ಲಿ ಸಮರ್ಪಣೆ ಮಾಡುವಂಥದ್ದು ಇದನ್ನ ಮಾಡುವಂಥದ್ದು ವಾಚಿಕವಾಗಿ ಮಾನಸಿಕವಾಗಿ ಸಂಪೂರ್ಣ ಶ್ರದ್ಧೆಯಿಂದ ನಾವು ತಡ್ಕೊಳ್ಬೇಕು ಇಂತಹ ಕೆಲಸವನ್ನ ಮಾಡುತ್ತಿದ್ದೇನೆ ಅಂತ ಹೇಳಿ ಹ ಉದ್ಯಮೇನ ಹಿ ಸಿದ್ಧಂತಿ ಕಾರ್ಯಾಣಿ ನ ಮನೋರಥೈಹಿ ಎಂಬುವಂತಹ ಒಂದು ಸುಭಾಷಿತ ಇದೆ ಅಂದ್ರೆ ಏನು ನಾವು ಕೇವಲ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಬಿಡ್ತೇನೆ ಹೋ ನಾನು ಇವತ್ತು ಇಷ್ಟು ಕೆಲಸ ಮಾಡಬೇಕು ಇವತ್ತು ಇಷ್ಟು ಅಧ್ಯಯನವನ್ನ ಮಾಡ್ಬೇಕು ನಾನು ಇಷ್ಟು ಇವತ್ತು ವ್ಯಾಪಾರವನ್ನ ಮಾಡ್ಬೇಕು ಅಂತ ಮನಸ್ಸಿನ ಸಂಕಲ್ಪ ಮಾಡ್ಬಿಡುತ್ತೇವೆ ತದುತ್ತರ ಏನ್ ಮಾಡ್ಬೇಕು ಅದನ್ನ ಕ್ರಿಯಾನ್ವಯವಾಗಿ ನಾವು ಅದನ್ನ ಅಳವಡಿಸ್ಕೊಳ್ಬೇಕು ಅದು ಮಾಡದೆ ಕೇವಲ ನಾವು ಮನಸ್ಸಿನಲ್ಲಿ ಅಂದ್ಕೊಂಡ ತಕ್ಷಣ ಏನಾಗೋದಿಲ್ಲ ಅದ್ ಕೆಲಸ ಆಗೋದಿಲ್ಲ ನಿಸುಪ್ತಸ್ಯ ಸಿಂಹಸ್ಯ ಪ್ರವಿಶಂತಿ ಮುಖೇ ಮೃಗಾಹ ಅಂತ ಹೇಳ್ತಾರೆ ಅಂದ್ರೆ ಒಬ್ಬ ಒಂದು ಕಾಡಿನ ರಾಜನಾಗಿರುವಂತಹ ಸಿಂಹ ಕಾಡಿನ ರಾಜನೇ ಆಗಿರಬಹುದು ಅವನು ಆ ನನಗೆ ಹೊಟ್ಟೆ ಹಸಿತಾ ಇದೆ ನನ್ ಜಿಂಕೆ ಬಂದು ಪಕ್ಕದಲ್ಲಿ ಬೀಳಿ ಅಂದ್ರೆ ಬೀಳುವುದಿಲ್ಲ ಅವನು ಆ ಸಿಂಹ ಯದ್ಯಪಿ ಕಾಡಿನ ರಾಜನಾಗಿದ್ದರೂ ಕೂಡ ಅದು ತನ್ನ ಹೊಟ್ಟೆಯ ಹಸಿವನ್ನ ನೀಗ್ಸ್ಕೊಳ್ಬೇಕು ಅಂತ ಹೇಳಿದ್ರೆ ಅದು ಬೇಟೆಯನ್ನ ಆಡ್ಲೇಬೇಕು ಹಾಗೆ ನಾವು ಕೆಲಸವನ್ನ ಈ ರೀತಿಯಾಗಿ ಸಂಕಲ್ಪ ಮಾಡಿದ ಮೇಲೆ ಅದನ್ನ ಏನ್ ಮಾಡಬೇಕು ಅದನ್ನ ಆಚರಣೆ ಮಾಡಬೇಕು ಎಂಬುದಾಗಿ ಅದಕ್ಕೆ ಭಗವಂತನ ಅನುಗ್ರಹವೂ ಇರಬೇಕು ಹಾಗಾಗಿ ಭಗವಂತನ ಅನುಗ್ರಹವನ್ನ ಕಾಂಕ್ಷಿಸುತ್ತಾ ಈ ಕರ್ಮವನ್ನು ನಾವು ಮಾಡ್ತೇನೆ ಅಂತ ಹೇಳಿ ಸಂಕಲ್ಪವನ್ನ ಮಾಡುವಂಥದ್ದು ಹಾಗಾಗಿ ಅದರ ತರ ಯಾವ ಸಂಕಲ್ಪ ಇಟ್ಟುಕೊಂಡು ಪೂಜೆ ಮಾಡ್ತೇವೋ ಅದರ ಯಾವುದೇ ಅಡ್ಡಿ ಆತಂಕಗಳು ಬರದೇ ಇರಲಿ ಹ ಯಾವುದೇ ರೀತಿಯಾದಂತಹ ಅಡ್ಡಿ ಆತಂಕಗಳು ಕೂಡ ಬರ್ದೇ ಇರಲಿ ಎನ್ನುವಂತಹ ಉದ್ದೇಶದಿಂದ ಮುಂದೆ ಗಣಪತಿಯನ್ನ ಸಕಲ ವಿಘ್ನಗಳ ಜನಕವೂ ಆಗಿದ್ದಾನೆ ಸಕಲ ವಿಘ್ನಗಳ ನಾಶಕವೂ ಮನೆ ಅವನನ್ನ ಸ್ಮರಣೆ ಮಾಡ್ಕೊಳ್ಳುವಂಥದ್ದು ಗುರುಗಳ ಸ್ಮರಣೆ ಮಾಡ್ಕೊಳ್ಳುವಂಥದ್ದು ಗುರು ಗಣಪತಿಯ ಸ್ಮರಣೆಯನ್ನು ಮಾಡ್ಕೊಳ್ಳುವಂಥದ್ದಾಗಿರುತ್ತೆ ಸೊ ಗುರವೇ ಮುಂದಿನ ಶ್ಲೋಕವನ್ನು ಹೇಳಿಕೊಡ್ತೇನೆ ಹೇಳೋಣ गुरवे सर्वलोकानां भिषजे भवरोगिणां निधजे सर्वविद्यानां दक्षिणामूर्तये नमः कुळणे ए गुरवे सर्वलोकानां भिषजे भवरोगिणां निधजे सर्वविद्यानां दक्षिणामूर्तये नमः गुरवे सर्वलोकानां भिषजे भवरोगिणां निधाजे सर्व विद्यानां दक्षिणा मूर्ते नमः वक्रतुण्ड महाकाय कोटि सूर्य समप्रभा निर्विघ्नं कुरु मे देव सर्वदा गुरवे वक्रतुण्ड महाकाय कोटि सूर्य समप्रभा निर्विघ्नं कुरु मे देव सर्वदा वक्रतुण्ड महाकाज कोटी सूर्य समप्रभा निर्विघ्नं कुरु मे देव सर्वकार्येषु सर्वदा इवागा ನಾವು ಗುರು ಮತ್ತೆ ಗಣಪತಿಯನ್ನ ಸ್ಮರಣೆ ಮಾಡಿದ್ವಿ ಮುಂದಿನ ಶ್ಲೋಕವನ್ನ ಮಂತ್ರವನ್ನ ಹೇಳಿ ಕೊಡತೇನೆ અથ ಕಲಶ ಪೂಜಾ ಕಲಶಸ್ಯ ಮುಖೇ ವಿಷ್ಣೋಃ કંಥೇ ರುದ್ರಸ್ ಸಮಾಶ್ರಿತಃ कलशस्य मुखे विष्णुः कण्ठे रुद्रः समाश्रितः कलशस्य मुखे विष्णुः कण्ठे रुद्रः समाश्रितः मूले तत्र स्थितो ब्रह्मा मध्ये मातृगणास्मृताः मूले तत्र स्थितो ब्रह्मा मध्ये मातृगणास्मृताः मूले तत्र स्थितो ब्रह्मा मध्ये मातृगणास्मृताः कुक्षौ तु सागरास्सर्वे सप्त द्वीपा वसुन्धरा कुक्षौ तु सागराः सर्वे सप्तद्वीपावसुन्धरा ऋग्वेदोऽथ यजुर्वेदः सामवेदो ह्यथर्वणः ऋग्वेदोऽथ यजुर्वेदः सामवेदो ह्यथर्वणः ऋग्वेदोऽथ यजुर्वेदस्सामवेदो ह्यथर्वणः अङ्गैश्च सर्वे कलशाम्बु समाश्रिताः अङ्गैश्च सर्वे कलशाम्बु समाश्रिताः अत्र सावित्री शांति तथा आजा अत्र सावित्री शांति तथा अत्र सावित्री शांति तथा आजां तो देव पूजार्थं दुरितक्षजकारकाः आयान्तु देवपूजार्थं दुरितक्षयकारकाः आयां तु देवपूजार्थं दुरितक्षयकारकाः गङ्गे च यजमुने चैव गोदावरि सरस्वती गङ्गे च यजमुने चैव गोदावरि सरस्वती नर्मदे सिन्धुकावेरिजलेऽस्मिन् सन्निधिं कुरु नर्मदे सिन्धुकावेरिजलेस्मिन् सन्निधिं कुरु नर्मदे सिन्धुकावेरिजलेस्मिन् सन्निधिं कुरु गङ्गादि सर्वतीर्थेभ्यो नमः गङ्गादि सर्वतीर्थेभ्यो नमः कलशपूजां समर्पयामि कालाशा पूजां समर्पजामि संपूर्ण वाक्यವನ್ನು ಹೆಡಿ ಕೊಡ್ತೇನೆ ಎರಡು ಬಾರಿ ಹೇಳೋಣ ಗಂಗಾ ದೇ ಸರ್ವ ತೀರ್ಥೆಭ್ಯೋ ನಮಹಾ ಕಲಶ ಪೂಜಾಂ ಸಮರ್ಪಜಾಮಿ ಗಂಗಾ ದೇ ಸರ್ವ ತೀರ್ಥೆಭ್ಯೋ ನಮಹಾ ಕಲಶ ಪೂಜಾಂ ಸಮರ್ಪಜಾಮಿ ಗಂಗಾ ದೇ ಸರ್ವ ತೀರ್ಥೆಭ್ಯೋ ನಮಹಾ ಕಲಶ ಪೂಜಾಂ ಸಮರ್ಪಜಾಮಿ कलशोदकेन पूजद्र पूजाद्रव्याणि पूजा द्रव्याणि संप्रोक्ष्या कलशोदकेन पूजाद्रव्याणि द्रव्याणि संप्रोक्ष्या मन श्लोकव हेकोडोण अथ आत्मा अर्चनं देहो देवालय प्रोक्तो जीवो देवो जीवः सनातनः देहो देवालयः प्रोक्तो देवो जीवः सदा सनातनः देहो देवालयः प्रोक्तो देवो जीवः सनातनः अहे त्यजेदज्ञाननिर्माल्यम् त्यजेदज्ञान निर्माल्यं त्यजेदज्ञान निर्माल्यम् सोऽहं भावेन पूजयेत सोऽहं भावेन पूजयेत सम्पूर्णवाक्ये कोडने त्यजेदज्ञाननिर्माल्यं सोऽहं भावेन पूजयेत त्यजेदज्ञाननिर्माल्यं सोऽहं भावेन पूजदेत मुदिन मन्त्रिकोड् ते अथ मण्टपार्चनम् अथ मण्टपार्चनम् उद्यत्फत्र फला तिरम्ब्र विलसत् हिकलोण उद्यत्फत्र फला तिरम्ब्र विलसत् उद्यभत्र फलाति नम्रविलसत रम्भाभिरालङ्कृतैः 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 सम्भे स्तम्भाने कदलैरसालविटपैः संभाे कदलैरसालविटपैः दलैरसालविटपैः सर्वत्र संवेष्टितं सर्वत्र संवेष्टितं सर्वत्र संवेष्टितं राजचामरसंप्रबद्धमुकुरो राजच्चामरसं प्रब कुरो राजचामरसंप्रबद्धमुकुरो दञ्चद्वितानान्वितं 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 युक्तं पुष्पफलैरलङ्कृतमतो क्तं पुष्पफलैरलङ्कृतमतो युक्तं पुष्पफलैरलङ्कृतमतो ध्याजेन महामण्डपं ध्याजेन् महामण्डपं ध्यारेन् महामण्डपं मण्डपदेवताभ्यो नमः न मण्डपदेवताभ्यो नमः मण्टपदेवताभ्यो नमः पुष्पाक्षतान् समर्पयामि पुष्पाक्षतान् समर्पयामि पुष्पाक्षतान् समर्पयामि सम्पूर्णवाक्य हे कोर्तने मण्टपदेवताभ्यो नमः पुष्पाक्षतान् समर्पयामि ಮಂಟಪ ದೇವತಾಭ್ಯೋ ನಮಃ ಪುಷ್ಪಾಕ್ಷತಾನ ಸಮರ್ಪಯಾಮಿ ಇಲ್ಲಿವರೆಗೆ ಇರುವಂಥದ್ದು ಪೂರ್ವಾಂಗ ಅಂತ ಹೇಳ್ತಾರೆ ಇದೆಲ್ಲದೂ ಕೂಡ ನಾವು ದೇವತೆಯನ್ನ ಪೂಜೆ ಮಾಡುವುದಕ್ಕೂ ಪೂರ್ವಭಾವಿಯಲ್ಲಿ ಇದೆಲ್ಲವನ್ನ ಮಾಡ್ತೇವೆ ಹಾ ಹೇಗೆ ಒಂದು ಅಡಿಗೆ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕಿಂತ ಮುಂಚೆ ಅದಕ್ಕೆ ಬೇಕಾಗಿರುವಂತಹ ಸಾಂಬಾರ ಪದಾರ್ಥಗಳೆಲ್ಲವನ್ನು ಕೂಡ ನಾವು ಸಿದ್ಧ ಮಾಡ್ತೇವೆ ತರಕಾರಿಯನ್ನು ತೊಳೆದು ತರಕಾರಿ ಹೆಚ್ಚಿಟ್ಟುಕೊಳ್ತೇವೆ ಹಾ ಒಂದು ಅದಕ್ಕೆ ಬೇಕಾಗಿರುವಂತಹ ಎಣ್ಣೆ ಸಾಸಿವೆ ಜೀರಿಗೆ ಇತ್ಯಾದಿಗಳನ್ನ ಒಂದು ರೆಡಿ ಮಾಡ್ಕೊಳ್ತೇವೆ ಹಾಗೆ ನಾವು ಪೂಜೆ ಮಾಡುವುದಕ್ಕೂ ಪೂರ್ವಭಾವಿಯಲ್ಲಿ ಹ ಮಾಡುವಂತಹ ಕ್ರಿಯೆಗಳು ಇವೆಲ್ಲದೂ ಆಗಿರುತ್ತೆ ಆರಂಭದಲ್ಲಿ ನಾವು ಏನು ಮಾಡಿದ್ವಿ ಗಣಪತಿ ಗುರು ಗಣಪತಿಯ ಪ್ರಾರ್ಥನೆಯನ್ನ ಮಾಡಿದ್ವಿ ನಾವು ಮಾಡುವಂತಹ ಈ ಪೂಜೆಯಲ್ಲಿ ಯಾವುದೇ ರೀತಿಯಾದಂತಹ ವಿಘ್ನಗಳು ಬರದೇ ಇರಲಿ ಎಂಬುವಂತಹ ಉದ್ದೇಶದಿಂದ ಗುರುಪತಿ ಗುರುಗಳನ್ನ ಹಾಗೂ ಗಣಪತಿಯನ್ನ ಸ್ಮರಣೆ ಮಾಡಿದ್ವಿ ಇಲ್ಲಿ ಸಾಮಾನ್ಯವಾಗಿ ಗುರುಗಳಿಗೆ ಗುರು ಆಗಿರುವಂಥವನು ದಕ್ಷಿಣಾಮೂರ್ತಿ ಹಾ ಕೆಲವರು ಪ್ರಕಾರದಲ್ಲಿ ಅಲ್ಲಿ ನರಸಿಂಹನನ್ನ ಉಪಾಸನೆ ಮಾಡ್ತಾರೆ ಇನ್ನು ಕೆಲವರು ಜ್ಞಾನ ಹಜಗ್ರೀವನನ್ನ ಉಪ ಉಪ ಸ್ಮರಣೆ ಮಾಡುತ್ತಾರೆ ಅದೇ ತರಹ ತಮ್ಮ ತಮ್ಮ ಗುರು ಪರಂಪರೆಯಲ್ಲಿ ಬಂದಿರುವಂತಹ ಗುರುಗಳನ್ನ ಕೂಡ ಇಲ್ಲಿ ನಾವು ಸ್ಮರಣೆ ಮಾಡಬಹುದು ಹ ಹಾಗಾಗಿ ಮೊದಲಿಗೆ ಗಣಪತಿಯ ಪ್ರಾರ್ಥನೆ ಇಲ್ಲಿ ಸ್ವಲ್ಪ ವ್ಯತ್ಯಾಸವಾಗಿದೆ ಮೊದಲಿಗೆ ಗಣಪತಿ ಪ್ರಾರ್ಥನೆಯನ್ನ ಹೇಳ್ಕೊಳ್ಬೇಕು ತದತ್ತರ ಗುರು ಪ್ರಾರ್ಥನೆಯನ್ನ ಹೇಳ್ಕೊಳ್ಬೇಕು ಇಲ್ಲಿ ಗಣೇಶ ಪ್ರಾರ್ಥನೆ ಎನ್ನುವಂಥದ್ದು ಮೊದಲೇ ಹೇಳ್ಕೊಳ್ಬೇಕಾಗತ್ತೆ ಗುರು ಪ್ರಾರ್ಥನೆ ಎರಡು ನಾವಿಲ್ಲಿ ಆ ಪುಸ್ತಕದಲ್ಲಿ ಗಣೇಶ ಪ್ರಾರ್ಥನೆ ಎನ್ನುವಂಥದ್ದು ಪಕ್ಕದಲ್ಲಿ ಒಂದು ಅಂತ ಹೇಳಿ ಬರ್ಕೊಳ್ಳೋಣ ಗುರು ಪ್ರಾರ್ಥನೆಯಲ್ಲಿ ಬರೆದಿರುವಂಥದ್ದು ಎರಡು ಅಂತ ಬರ್ಕೊಳ್ಳೋಣ ಅವಾಗ ನಮಗೆ ಅಭ್ಯಾಸ ಮಾಡಿ ತದುತ್ತರ ಪೂಜೆ ಮಾಡ್ಬೇಕಾದಾಗ ಅನುಕೂಲ ಆಗ್ತಾರೆ ಹಾಗಾಗಿ ಆ ಎಲ್ಲ ಗುರುಗಳಿಗೂ ಗುರುವಾಗಿರುವಂಥ ದಕ್ಷಿಣಾಮೂರ್ತಿ ಸಾಮಾನ್ಯವಾಗಿ ಇದು ಹೊರತಾಗಿ ಅವರವರ ಪರಂಪರೆಯಲ್ಲಿ ಯಾವ ಯಾವ ಆ ರೀತಿಯಲ್ಲಿ ಗುರುಗಳ ಸ್ಮರಣೆಯನ್ನು ಮಾಡ್ತಾರೋ ಕೆಲವರು ಅಹ್ ಭಾರತ ಗು ಶೃಂಗೇರಿ ಮಠದ ಪರಂಪರೆ ಇದ್ದವರು ಶೃಂಗೇರಿ ಸ್ವಾಮಿಗಳನ್ನ ಅರ್ಥನೆ ಮಾಡ್ತಾರೆ ಪಂಚಾಚಾರ್ಯ ಪರಂಪರೆಯಲ್ಲಿ ಇದ್ದವರು ಪಂಚಾಚಾರ್ಯರ ಸ್ಮರಣೆಗಳನ್ನ ಮಾಡ್ಕೊಳ್ತಾರೆ ಅಥವಾ ಯಾವುದೇ ರೀತಿಯಾದಂತಹ ಗುರುಗಳ ಸ್ಮರಣೆಯನ್ನು ಮಾಡಬಹುದು ಅಥವಾ ಗುರುರು ಬ್ರಹ್ಮ ಗುರುರು ವಿಷ್ಣು ಅಂತ ಶ್ಲೋಕವನ್ನು ಕೂಡ ನಾವಿಲ್ಲಿ ಹೇಳಿಕೊಳ್ಳಬಹುದು ಮೊದಲಿಗೆ ಗಣಪತಿಯನ್ನ ಸ್ಮರಣೆ ಮಾಡಿಕೊಂಡು ತದುತ್ತರ ಗುರುಗಳ ಸ್ಮರಣೆ ಮಾಡಿ ತದುತ್ತರ ಮಾಡುವಂಥದ್ದು ಪೂಜೆ ಅಂತ ಹೇಳಿ ಪೂಜೆ ಅಂದ್ರೆ ಏನು ವಸ್ತುತಃ ನಾವು ಪೂಜೆ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ನೀರು ಪ್ರಧಾನವಾಗಿದೆ ನೀರನ್ನೇ ಯಾಕೆ ನಾವು ತಗೊಳ್ತೇವೆ ಅನ್ನುವಂಥದ್ದು ಮುಂದೆ ಹೇಳ್ತಾನೆ ಆ ನೀರಿನಲ್ಲಿ ಎಲ್ಲ ದೇವತೆಗಳು ಕೂಡ ಆವಾಸವಾಗಿರ್ತಾರೆ ಗಣಪತಿ ಎಲ್ಲ ರೀತಿಯಾದಂತಹ ದೇವತೆಗಳು ಎಲ್ಲ ನದಿ ಅಭಿಮಾನಿ ದೇವತೆಗಳು ವಸ್ತುತಃ ಗಂಗಾ ಭಾಗಿ ಗಂಗಾ ಯಮುನಾ ಸರಸ್ವತಿ ಇತ್ಯಾದಿ ನದಿಗಳ ನೀರಿನಿಂದ ನಾವು ಪೂಜೆ ಮಾಡಬೇಕು ಆದ್ರೆ ಅದು ನಮಗೆ ಸಾಧ್ಯವಿಲ್ಲ ಹಾಗಾಗಿ ಆ ಗಂಗಾ ನದಿ ಇತ್ಯಾದಿ ಹಲವಾರು ನದಿಗಳ ಸ್ಮರಣೆ ಮಾಡಿಕೊಂಡು ಆ ನದಿಯ ನೀರೇ ಇಲ್ಲಿದೆ ಎನ್ನುವಂತಹ ಭಾವನೆಯನ್ನ ನಾವು ಮಾಡಿಕೊಂಡು ಮಾಡಿದಾಗ ಆ ನೀರು ಶುದ್ಧವಾಗಿ ತನ್ಮೂಲಕವಾಗಿ ನಾವು ಮಾಡುವಂತಹ ಪೂಜೆಯ ಎಲ್ಲ ವಸ್ತುಗಳು ಕೂಡ ಶುದ್ಧವಾಗ್ತಾರೆ ಯಾವಾಗ ವಸ್ತು ಶುದ್ಧ ಆಗತ್ತೆ ಅಂದ್ರೆ ಯಾವಾಗ ಒಂದು ವಸ್ತು ಗಂಗಾ ನದಿಯ ನೀರಿನಲ್ಲಿ ಸೋಕಿಸಲ್ಪಡುತ್ತೋ ಅವಾಗದು ಶುದ್ಧ ಆಗತ್ತೆ ಅಂತ ಎಲ್ಲದಕ್ಕೂ ಅದು ಸಾಧ್ಯ ಇಲ್ಲ ಎಲ್ಲರಿಗೂ ಕೂಡ ಗಂಗಾ ನದಿಲೇ ತಗೊಂಡು ಹೋಗಿ ನೀರು ತಗೊಂಡ್ಬರಕ್ ಸಾಧ್ಯ ಇಲ್ಲ ಹಾಗಾಗಿ ಏನ್ ಮಾಡ್ತೇವೆ ಗಂಗೆಯನ್ನ ಸ್ಮರಣೆ ಮಾಡಿಕೊಂಡು ನಾವಿರುವಂತಹ ಜಾಗದಲ್ಲಿ ಒಂದು ಕಲಶದಲ್ಲಿ ನೀರು ಇಟ್ಟುಕೊಂಡು ಅದಕ್ಕೆ ಹೂ ಅಕ್ಷತೆ ಹಾಕಿಕೊಂಡು ಇದೇ ಗಂಗಾ ನದಿ ಇದೇ ಗಂಗಾ ನೀರು ಎಂಬುವಂತಹ ಸ್ಮರಣೆ ಮಾಡಿಕೊಂಡು ಅದನ್ನ ಎಲ್ಲ ದ್ರವ್ಯಗಳಿಗೂ ಪ್ರೋಕ್ಷಣೆ ಮಾಡಿ ತನ್ಮೂಲಕವಾಗಿ ಏನು ಮಾಡ್ತೇವೆ ಶುದ್ಧಿಯನ್ನ ಮಾಡ್ಕೊಳ್ತೇವೆ ತರೋತ್ತರ ಆತ್ಮಾರ್ಚನೆ ನಾವು ದೇವರು ದೇವರು ಪೂಜೆ ಮಾಡ್ಬೇಕು ಅಂದ್ರೆ ನಮ್ಮ ಆತ್ಮ ಮನಸ್ಸು ಶುದ್ಧಿ ಮನಸ್ಸಿನ ಅಂತರ್ಗತವಾಗಿರುವಂತಹ ಆ ಆತ್ಮನು ಶುದ್ಧನಾಗಿದ್ದಾನೆ ಇಬ್ಬರೂ ಏಕಾತ್ಮ ಭಾವನೆಯಿಂದ ಪೂಜೆ ಮಾಡುವಂತಹ ಕ್ರಮ ಅದು ಮಂಟಪಾರ್ಚನೆ ಯಾವ ಮಂಟಪದಲ್ಲಿ ದೇವತೆಯನ್ನು ಇರಿಸಿರುತ್ತೇವೋ ಆ ಮಂಟಪವನ್ನ ಸ್ಮರಣೆ ಮಾಡಿಕೊಂಡು ಆ ಮಂಟಪದಲ್ಲಿರುವಂತಹ ಆ ದೇವತೆಯನ್ನ ಸ್ಮರಣೆ ಮಾಡಿ ಇಂತಹ ವಿಶಿಷ್ಟವಾಗಿರುವಂತಹ ಮಂಟಪದಲ್ಲಿ ನಾನು ನಿನ್ನ ಧ್ಯಾನ ಮಾಡುತ್ತಿದ್ದೇನೆ ಎನ್ನುವಂತಹ ಒಂದು ಭಾವನೆ ತಂದುಕರವಾಗಿ ಮಂಟಪಾರ್ಚನೆಯನ್ನು ಮಾಡುವಂಥದ್ದು ತದುತ್ತರ ಮಾಡುವಂಥದ್ದು ಷೋಡಶೋಪಚಾರ ಪೂಜೆ ಇದಲ್ಲದೆ ಇದರ ಹೊರತಾಗಿ ಇಲ್ಲಿ ಕಲಶ ಪೂಜಾ ನಂತರ ಶಂಖ ಪೂಜಾ ತದುತ್ತರ ಪೂಜಾ ಆತ್ಮ ಪೂಜಾ ಆದ ನಂತರ ಮಂಟಪಾರ್ಚನಾ ತದುತ್ತರ ಹ್ಮ್ ಆ ದ್ವಾರಪಾಲ ಪೂಜಾ ಪೀಠ ಪೂಜಾ ನವಶಕ್ತಿ ಪೂಜಾ ಇತ್ಯಾದಿಗಳು ಕೂಡ ಇರುತ್ತೆ ಸಾಮಾನ್ಯ ಪೂಜೆಯಲ್ಲಿ ಆದರೆ ಅದು ದೀರ್ಘವಾಗಿರುವಂತಹ ವಿಸ್ತಾರವಾಗಿರುತ್ತೆ ಇಲ್ಲಿ ನಾವು ಕೇವಲ ಸಂಕ್ಷಿಪ್ತ ಪೂಜೆಯನ್ನು ಹೇಳ್ಕೊಳ್ಳುವಂತಹ ಉದ್ದೇಶದ ಇರೋದ್ರಿಂದ ನಾವು ಕೇವಲ ಇಷ್ಟನ್ನ ಮಾತ್ರ ನಾವಿಲ್ಲಿ ಇಲ್ಲಿ ಜೋಡಿಸ್ಕೊಂಡಿರ್ತೇವೆ ಆ ಸರ್ವರಿಗೂ ಕೂಡ ಧನ್ಯವಾದಗಳು ಇವತ್ತು ನಾವು ಇಷ್ಟನ್ನ ನಾವು ಕಲ್ತಿದ್ದೇವೆ ನಾಳೆಯ ದಿನ ಮುಂದಿನ ಪಾಠವನ್ನು ನಾವು ಆ ನೋಡೋಣ ಹಾಗೂ ಆ ಒಂದು